ಹಾಯ್ ಹಲೋ ನಮಸ್ಕಾರ ಓಂ ಶ್ರೀ ಸವಿರುಚಿ ಚಾನೆಲ್ನ ವೀಕ್ಷಕರಿಗೆಲ್ಲ ನಾನು ಶಕುಂತಲಾ ಮಾಡುವ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿಯನ್ನು ಉಪಯೋಗಿಸಿ ಬೆಂಡೆಕಾಯಿಯ ಮಸಾಲೆ ಪಲ್ಯವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು 300 ಗ್ರಾಂನಷ್ಟು ಬೆಂಡೆಕಾಯಿ, 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಗಡಿ ತೆಂಗಿನಕಾಯಿ, ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು, 1 ಟೀಸ್ಪೂನ್ ಜೀರಿಗೆ, 2 ಟೀಸ್ಪೂನ್ ಕೊತ್ತಂಬರಿ ಹಾಗೂ 7 ಕೆಂಪು ಮೆಣಸಿನಕಾಯಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಈಗ 1 ಮಿಕ್ಸಿ ಜಾರಿನಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ಹುಣಸೆಹಣ್ಣು, ಕೆಂಪು ಮೆಣಸು ಹಾಗೂ ಕಟ್ ಮಾಡಿಕೊಂಡ ಈರುಳ್ಳಿಯ 1/2 ಭಾಗವನ್ನು ಹಾಕೋಣ ಮತ್ತು ತರಿತರಿಯಾಗಿ ಪೇಸ್ಟ್ ಮಾಡೋಣ. ನೀರನ್ನು ಹಾಕಬಹುದು. ಈಗ ತೆಂಗಿನಕಾಯಿ ಹಾಗೂ ಮಸಾಲೆ ಸಾಮಗ್ರಿಗಳನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡಿದ್ದೇನೆ. ತುಂಬ ನುಣ್ಣಗೆ ಆಗಬಾರದು, ತರಿತರಿಯಾಗಿ ಇರಬೇಕು. ಈಗ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮೆಣಸು ಮತ್ತು 1 ಟೀಸ್ಪೂನ್ ಸಾಸಿವೆ ಹಾಗೂ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೋಣ. ಈಗ ಸ್ವಲ್ಪ ಕರಿಬೇವನ್ನು ಹಾಕೋಣ. ಉಳಿದ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈರುಳ್ಳಿಯು ಲೈಟ್ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಈಗ ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡೋಣ. ಈಗ ಮಿಕ್ಸಿಯಲ್ಲಿ ಕಡೆದಿಟ್ಕೊಂಡ ಕೊಕೊನಟ್ ಮಸಾಲವನ್ನು ಹಾಕೋಣ. ಈಗ ಸ್ವಲ್ಪ ನೀರನ್ನು ಹಾಕೋಣ. ಹಾಗೂ ಅರಸಿನವನ್ನು ಹಾಗೂ ಉಪ್ಪನ್ನು ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ಮೀಡಿಯಂ ಉರಿಯಲ್ಲಿ ಇದನ್ನು 10 ನಿಮಿಷಗಳ ಕಾಲ ಬೇಯಲು ಇಡೋಣ. ಈಗ ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡೋಣ. ಹಾಗೂ 10 ನಿಮಿಷಗಳ ಕಾಲ ಬೇಯಿಸೋಣ. ಈಗ 2 ಟೀಸ್ಪೂನ್ ಬೆಲ್ಲವನ್ನು ಹಾಕೋಣ ಹಾಗೂ ಮಿಕ್ಸ್ ಮಾಡೋಣ ಹಾಗೂ 5 ನಿಮಿಷಗಳ ಕಾಲ ಬೇಯಿಸೋಣ. ಈಗ ಇದು ಆಗಿದೆ, ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸನ್ನು ಬಂದ್ ಮಾಡೋಣ. ಫ್ರೆಂಡ್ಸ್, ನಮ್ಮ ಬೆಂಡೆಕಾಯಿ ಪಲ್ಯವು ಈಗ ರೆಡಿಯಾಗಿದೆ. ಇದು ಅನ್ನದ ಜೊತೆ ಸವಿಯಲು ತುಂಬ ರುಚಿಕರವಾಗಿರುತ್ತದೆ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೂ ಹೇಗಾಯಿತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ರೆಸಿಪಿಯು ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಗಾಡ್ ಬ್ಲೆಸ್.